ನಮಸ್ಕಾರ ಎಲ್ರಿಗೂ. ಒಬ್ಬ ಯುವತಿ ಮನೆಯಿಂದ ಹೊರಹೋದ್ರೆ ಮನೆಯವರಿಗೆ ಚಿಂತೆ, ಮಗಳು ಅದ್ಯಾವಾಗ ಮನೆಗೆ ಮರಳುತ್ತಾಳೋ ಅಂತ. ಆದರೆ ಇದೀಗ ಕಾಲ ಬದಲಾಗಿದೆ. ಪುರುಷನಷ್ಟೇ ಮಹಿಳೆಯೂ ಧೈರ್ಯಶಾಲಿ, ಸಾಧನೆ ವಿಚಾರದಲ್ಲಿ ಪುರುಷರನ್ನು ಮೀರಿ ನಿಂತಿದ್ದಾಳೆ. ಇಲ್ಲೊಬ್ಬ ಹೆಣ್ಣುಮಗಳು ಮನೆಯಿಂದ ಆಚೆ ಬಂದು ತನ್ನದೇ ಆದ ಒಂದು ಆರ್ಮಿ ಕಟ್ಟಿಕೊಂಡು ರಾಜ್ಯದ ಸರ್ಕಾರಿ ಕನ್ನಡ ಶಾಲೆಗಳ ಅಭಿವೃದ್ಧಿಗೆ ಟೊಕ್ಕಂಗಟ್ಟಿ ನಿಂತಿದ್ದಾಳೆ. ಜೀನ್ಸ್ ಪ್ಯಾಂಟ್ ಶರ್ಟ್ ಹಾಕಿಕೊಂಡು ಒಂದು ರೀತಿಯ ಗಂಡು ಹುಡುಗ ರೀತಿಯಲ್ಲಿರುವ ಮಾತೃ ಹೃದಯದ ಅಪ್ಪಟ ಕನ್ನಡತಿ. ವೇಷ ನೋಡಿ ಗಂಡು ಬಿರಿಯ ಹೆಣ್ಣು ಎಂದು ಯೋಚಿಸಿದರೆ, ಆಕೆಯ ಕಾರ್ಯ ನೋಡಿದರೆ ಗಂಡಸರು ನಾಚಿಕೆ ಪಟ್ಟುಕೊಳ್ಳುವಂತಾಗುತ್ತದೆ. ತಮ್ಮ ನಿಷ್ಕಲ್ಮಶ ಕನ್ನಡ ಪ್ರೇಮ ಮತ್ತು ನಿಸ್ವಾರ್ಥ ಸಮಾಜ ಸೇವೆ ಮೂಲಕ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಹೆಸರು ಆಗಿರುವ ಕುಮಾರಿ ಅನು, ಅರ್ಥಾತ್ ಎಲ್ಲರ ಪ್ರೀತಿಯ ಅಕ್ಕ ಅನು, ಈಗ ಡ್ರೋನ್ ಪ್ರತಾಪ್ ಅವರಿಗೆ ಬೆವರಳಿಸಿದ್ದಾರೆ. ಹಾಗಾದರೆ ಅಕ್ಕ ಅನು ಅವರು ಡ್ರೋನ್ ಪ್ರತಾಪ್ ಅವರಿಗೆ ಯಾವ ರೀತಿ ಬೆವರಳಿಸಿದ್ದಾರೆ ಅಂತ ಈಗ ನೋಡೋಣ. ಸಮಾಜದ ಸ್ವಾಸ್ಥ್ಯ ಹಾಳು ಮಾಡಿ ಪ್ರತಿಷ್ಠಿತ ವೇದಿಕೆಗೆ ಬಂದು ಕ್ಷಮೆ ಕೇಳಿ ಸಿಂಪತಿ ಗಿಟ್ಟಿಸಿಕೊಂಡು ಲಕ್ಷುರಿ ಜೀವನ ಮಾಡಲು ಯೋಜನೆ ರೂಪಿಸಿದ್ದಾರೆ ಎಂದು ಪರೋಕ್ಷವಾಗಿ ಡ್ರೋನ್ ಪ್ರತಾಪ್ ಅವರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಕ್ಕ ಅನ್ನುವರು ಸಾಮಾಜಿಕ ಜಾಲದಲ್ಲಿ ಪೋಸ್ಟ್ ಒಂದನ್ನು ಹಾಕಿದ್ದಾರೆ. ಆ ಪೋಸ್ಟ್ನಲ್ಲಿ ಪ್ರಸ್ತುತ ಸಮಾಜದಲ್ಲಿ ಬರೀ ಸುಳ್ಳು ಪ್ರತಿಷ್ಠೆ, ಮೋಸ, ವಂಚನೆ ಹಾಗೂ ಸಮಾಜದ ಹಾದಿ ತಪ್ಪಿಸುವಂಥ ಅನೈತಿಕ ಚಟುವಟಿಕೆಗಳಿಂದ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡಿ ಪ್ರತಿಷ್ಠಿತ ವೇದಿಕೆಗಳಿಗೆ ಅವಕಾಶ ಪಡೆದು ನಂತರ ತಪ್ಪೊಪ್ಪಿಕೊಂಡು ಸಿಂಪತಿಗೊಳಗಾಗ್ತಾರೆ. ಜನಗಳು ಇಂಥ ವಿಚಾರಗಳನ್ನೇ ಅಯ್ಯೋ ಪಾಪ ಅಂದರೆ ಮುಂದಿನ ಯುವ ಪೀಳಿಗೆ ಅವರ ಮುಂದಿನ ಶಾರ್ಟ್ಕಟ್ ಉಪಜೀವನಕ್ಕಾಗಿ ಮಾಡಬಾರದ ಕೆಲಸಗಳನ್ನೇ ಮಾಡಿ ಪ್ರತಿಷ್ಠಿತ ವೇದಿಕೆಗಳಿಗೆ ಹೋಗಿ ಕ್ಷಮೆಯಾಚಿಸಿ ನಂತರ ಆರಾಮಾಗಿ ಸಿಂಪತಿ ಹಣದಲ್ಲಿ ಜನಪ್ರಿಯತೆ ಗಳಿಸಿದ ವ್ಯಕ್ತಿಗಳು ಉತ್ತಮ ಜೀವನ ಎಂಜಾಯ್ ಮಾಡ್ತಾರೆ. ಈ ಹಾಳಾದ ಸಾಮಾಜಿಕ ಜಾಲತಾಣದಂಥ ಯುಗದಲ್ಲಿ ಪ್ರಾಮಾಣಿಕತೆ ಹಾಗೂ ಪ್ರಬುದ್ಧತೆಗೆ ಯಾವತ್ತು ಬೆಲೆ ಸಿಗುತ್ತದೆಯೋ ಅವತ್ತು ಸುಳ್ಳು ಪ್ರತಿಷ್ಠೆ ಹಾಗೂ ಸಮಾಜದ ಹಾದಿ ತಪ್ಪಿಸುವವರ ಪ್ರಾಬಲ್ಯ ಕಮ್ಮಿ ಆದರೂ ಆಗಬಹುದು. ವಿಶೇಷ ಸೂಚನೆ, ಇದು ಯಾರದೋ ಸಪೋರ್ಟ್ಗಾಗಿ ಬರೆದ ಬರಹ ಅಲ್ಲ. ಈಗಿನ ಪರಿಸ್ಥಿತಿ ಕೂಡ ಹಾಗೇ ಇದೆ. ಪ್ರಾಮಾಣಿಕವಾಗಿ ಬದುಕುವವರಿಗಿಂತ ಜನಗಳನ್ನು ಗೊಂದಲಕ್ಕೊಳಗಾಗುವಂತೆ ಮಾಡುವವರಿಗೆ ಸನ್ಮಾನ ಸಮಾಧಾನಗಳು ಜಾಸ್ತಿ. ಈ ರೀತಿಯಾಗಿ ಅಕ್ಕ ಅನ್ನು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಒಂದನ್ನು ಹಾಕಿದ್ದಾರೆ. ಇನ್ನು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.